ಸಾಧಿಸಿಯೇ ತೀರುತ್ತೇನೆ ಅಂದ್ರೆ ಯಾವುದು ಯಾರಿಗೂ ಕಷ್ಟದಲ್ಲ. ಅದರಲ್ಲೂ ಈ ಬಡತನ ಹಾಗೂ ಹಸಿವು ಅನ್ನೋದು ಇದೆಯಲ್ಲ, ಸಾಧಿಸ್ತೇನೆ ಅಂತ ಹೊರಟವರಿಗೆ ಒಂಥರ ಬೂಸ್ಟರ್ ಡೋಸ್ ಇದ್ದಂಗೆ. ಎಷ್ಟೇ ಅಡೆತಡೆ ಬರಲಿ, ಗುರಿ ಮುಟ್ಟೋ ತನಕ ಹೋರಾಡೋ ಛಲವನ್ನ ಹೆಚ್ಚಿಸಿ ಬಿಡುತ್ತೆ. ಇದಕ್ಕೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಬ್ಯಾಟ್ಸ್ಮನ್ ರೋಮನ್ ಪೋವೆಲ್ ಜೀವನವೇ ಬೆಸ್ಟ್ ಎಕ್ಸಾಂಪಲ್. ಕೋಲ್ಕತ್ತಾ ನೈಟ್ ರೈಡರ್ಸ್ ವಿರುದ್ಧದ ಪಂದ್ಯ ಡೆಲ್ಲಿ ಕ್ಯಾಪಿಟಲ್ಸ್ ಪಾಲಿಗೆ ಗೆಲ್ಲಲೇಬೇಕಾದ ಪರಿಸ್ಥಿತಿಯನ್ನು ತಂದಿಟ್ಟಿತ್ತು. ಆದರೆ 146 ರನ್ಗಳ ಸಾಧಾರಣ ಟಾರ್ಗೆಟ್ ಬೆನ್ನತ್ತಿದ ಡೆಲ್ಲಿ ದಿಢೀರ್ ಕುಸಿತ ಕಂಡು ಹಿನ್ನಡೆ ಅನುಭವಿಸಿತ್ತು. ಆದರೆ 6ನೇ ಕ್ರಮಾಂಕದಲ್ಲಿ ಕಣಕ್ಕಿಳಿದ ವಿಂಡೀಸ್ ದೈತ್ಯ ರೋಮನ್ ಪೋವೆಲ್ ತಂಡದಲ್ಲಿದ್ದ ಆತಂಕವನ್ನ ದೂರ ಮಾಡಿಬಿಟ್ರು. ಕೇವಲ 16 ಎಸೆತಗಳನ್ನ ಎದುರಿಸಿ 3 ಸಿಕ್ಸರ್ 1 ಬೌಂಡರಿ ಚಚ್ಚಿ ಗೆಲುವಿನ ರುವಾರಿಯಾದ್ರು. ಡೆಲ್ಲಿ ತಂಡವನ್ನ ಗೆಲ್ಲಿಸಿದ ಪೋವೆಲ್ ಕ್ರಿಕೆಟರ್ ಆಗಿ ಬದುಕು ಕಟ್ಟಿಕೊಂಡಿದ್ದು ಒಂದು ಸಾಹಸಗಾಥೆಯೇ. ಜಮೈಕಾದ ಕುಗ್ರಾಮದಲ್ಲಿ ಹುಟ್ಟಿ ಬಡತನದ ಬೇಗೆಯಲ್ಲಿ ಬೆಂದ ಈ ಸ್ಟಾರ್ ಕ್ರಿಕೆಟರ್ ಜರ್ನಿ ನಿಜಕ್ಕೂ ರೋಚಕ ಹಾಗೂ ಅಷ್ಟೇ ಸ್ಫೂರ್ತಿದಾಯಕ. ಹುಟ್ಟಿದ್ದು ತೀರಾ ಬಡ ಕುಟುಂಬದಲ್ಲಿ, ಬೆಳೆದಿದ್ದು ತಾಯಿಯ ಆಶ್ರಯದಲ್ಲಿ. ಬಡತನ, ಹಸಿವು, ಕಷ್ಟ, ಈ ಮೂರು ರೋಮನ್ ರನ್ನ ಬಿಟ್ಟು ಬಿಡೆ ಕಾಡಿವೆ. ಈ ಹಿಂದೆ ಪೋವೆಲ್ ವಾಸವಿದ್ದ ಮನೆಯೇ ನಿಮಗೆ ಕಷ್ಟಗಳ ದರ್ಶನ ಮಾಡಿಸುತ್ತೆ. ಇಂಥ ಕಡು ಬಡತನದ ನಡುವೆಯೂ ಪೋವೆಲ್ರಲ್ಲಿ ಕ್ರಿಕೆಟರ್ ಆಗ್ತೀನಿ ಎಂಬ ಆಸೆಯನ್ನ ಹುಟ್ಟಿಸಿದ್ದು ಡೇವಿಸ್ ಪ್ರೈಮರಿ ಸ್ಕೂಲ್. ಈ ಶಾಲೆಯಲ್ಲಿದ್ದ ಗುರು ಹಾಗೂ ಕೋಚ್ ಪೋವೆಲ್ ಬಾಲಿದ ಕೋಚ್ ಹೇಳಿದಂತೆ ಪೋವೆಲ್ಗೆ ತಾಯಿನೇ ಎದೆಬಡಿತ. ಇಂದು ಪೋವೆಲ್ ಸ್ಟಾರ್ ಕ್ರಿಕೆಟರ್ ಆಗಿರುವುದು ಕೂಡ ತಾಯಿಗೆ ಕೊಟ್ಟ ಒಂದೇ ಒಂದು ಮಾತಿನಿಂದ. ಕೆಕೆಆರ್ ವಿರುದ್ಧ ಡೆಲ್ಲಿ ಗೆದ್ದ ಬೆನ್ನಲ್ಲೇ ವಿಂಡೀಸ್ ಕ್ರಿಕೆಟ್ ದಿಗ್ಗಜ ಇಯಾನ್ ಬಿಷಪ್ ಕೂಡ ಆ ಮಾತನ್ನೇ ನೆನೆದಿದ್ದಾರೆ. ಅಂದು ತಾಯಿಗೆ ಕೊಟ್ಟ ಮಾತಿನಂತೆ ಕ್ರಿಕೆಟ್ನಿಂದಲೇ ಬಡತನದಿಂದ ದೂರ ಬಂದಿದ್ದಾರೆ. ಸದ್ಯ ರೋಮನ್ ಪೋವೆಲ್ ಸಿಪಿಎಲ್, ಐಪಿಎಲ್, ಪಿಎಸ್ಎಲ್ ಅಷ್ಟೇ ಯಾಕೆ ವೆಸ್ಟ್ ಇಂಡೀಸ್ ತಂಡದ ಪರವೂ ಆಡಿದ್ದಾರೆ. ಇದರೊಂದಿಗೆ ಅಭಿಮಾನಿಗಳು ಹೆಸರು, ಹಣ ಎಲ್ಲವನ್ನ ಸಂಪಾದಿಸಿದ್ದಾರೆ. ಆದರೆ ಇದಕ್ಕಿಂತ ಹೆಚ್ಚಿನ ಸಾಧನೆ ಮಾಡಬೇಕೆಂಬ ಹಂಬಲ ಪೋವೆಲ್ಗಿದೆ. ಕಷ್ಟಪಟ್ಟು ಇಷ್ಟೆಲ್ಲ ಸಾಧಿಸಿರುವ ಪೋವೆಲ್ ಮುಂದೆಯೂ ಸಾಧನೆಯ ಹಾದಿಯಲ್ಲಿ ಮುನ್ನುಗ್ಗಲಿ ಅನ್ನೋದೇ ಎಲ್ಲರ ಆಶಯ.